ಎಲ್ಲೆಲ್ಲೂ ಮಳೆ, ಅದರಲ್ಲೂ ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ವಿಪರೀತ ಮಳೆಯಾಗ್ತಾ ಇರೋದ್ರಿಂದಾಗಿ ಬಸವಸಾಗರ ಡ್ಯಾಮ್ಗೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಹೀಗಾಗಿ ಡ್ಯಾಮ್ನಿಂದ ಕೃಷ್ಣಾ ನದಿಗೆ 2.8 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಹರಿಬಿಡಲಾಗ್ತಾ ಇದೆ. ನೀರು ಬಿಡುಗಡೆಯಿಂದಾಗಿ ಈಗ ಸೇತುವೆಗಳು ಜಲಾವೃತ ಆಗ್ತಾ ಇದೆ. ಕೊಳ್ಳೂರು ಸೇತುವೆ ಜಲಾವೃತ ಆಗಿದೆ. ಕೊಳ್ಳೂರು ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆ ಅದು, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ರಾಯಚೂರು, ಯಾದಗಿರಿ, ಕಲಬುರಗಿಗೆ ಸಂಪರ್ಕ ಕಲ್ಪಿಸುವಂತಹ ದಾರಿ ಇದು. ಆದರೆ ವಿಪರೀತ ಮಳೆಯಿಂದ ಡ್ಯಾಮ್ನ ಒಳಹರಿವು ಹೆಚ್ಚಳವಾಗಿ ನೀರನ್ನು ಹರಿಬಿಟ್ಟಿರೋ ಪರಿಣಾಮವಾಗಿ ಈ ಕೊಳ್ಳೂರು ಸೇತುವೆ ಜಲಾವೃತವಾಗಿದೆ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ದಿನದಿಂದ ದಿನಕ್ಕೆ ನಾರಾಯಣಪುರ ಜಲಾಶಯದ ಒಳಹರಿವು ಕೂಡ ಹೆಚ್ಚಾಗ್ತಾ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ 280,000 ಕ್ಯೂಸೆಕ್ ನೀರನ್ನು ಕೂಡ ಹರಿಬಿಟ್ಟಿರುವಂಥದ್ದು. ಇದರಿಂದಾಗಿ ಕೂಡ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಈಗ ಶುರುವಾಗಿರತಕ್ಕಂಥದ್ದು. ಜೊತೆಗೆ ಕೃಷ್ಣಾ ನದಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿರೋದ್ರಿಂದ ಏನು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಬ್ರಿಡ್ಜ್ ಈಗ ಮುಳುಗಡೆಯ ಹಂತವನ್ನು ಕೂಡ ಈಗ ತಲುಪಿರ್ಸಕ್ಕಂಥದ್ದು. ಕೃಷ್ಣಾ ನದಿಗೆ 280,000 ಕ್ಯೂಸೆಕ್ ನೀರು ಬಿಟ್ಟಿರೋದ್ರಿಂದ ಕೊಳ್ಳೂರು ಬ್ರಿಡ್ಜ್ ಈಗ ಮುಳುಗಡೆ ಅಂತ ಸಂಪೂರ್ಣವಾಗಿ ಈಗ ಮುಳುಗಡೆ ಅಂತ ತಲುಪಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಈ ಒಂದು ಬ್ರಿಡ್ಜ್ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಯ ಒಂದು ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ಸೇತುವೆ ಆಗಿರ್ತಕ್ಕಂಥದ್ದು. ಈ ಒಂದು ಸೇತುವೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ವಾಹನಗಳಿಗೆ ಈಗಾಗಲೇ ಯಾದಗಿರಿ ಜಿಲ್ಲಾಡಳಿತ ಹಾಗೂ ರಾಯಚೂರು ಜಿಲ್ಲಾಡಳಿತ ಸಂಪೂರ್ಣವಾಗಿಯೂ ಸಹ ನಿರ್ಬಂಧ ಇರತಕ್ಕಂಥದ್ದು. ಶಹಾಪುರ ಪೊಲೀಸರು ಒಂದು ಕಡೆ ಬ್ಯಾರಿಕೇಡ್ ಹಾಕಿ ವಾಹನಗಳನ್ನು ತಡೆದ್ರೆ, ಇನ್ನೊಂದು ಕಡೆ ದೇವದುರ್ಗ ಪೊಲೀಸರು ಸಹ ಈಗ ಬ್ಯಾರಿಕೇಡ್ ಹಾಕಿ ವಾಹನ ಸಂಚಾರಕ್ಕೆ ಯಾವುದೇ ರೀತಿಯಿಂದ ಸಹ ಅನುಕೂಲವನ್ನು ಕೂಡ ಮಾಡಿಕೊಟ್ಟರು. ಇದರಿಂದಾಗಿ ಸಂಪೂರ್ಣವಾಗಿ ಏನು ಕೃಷ್ಣಾ ನದಿಗೆ ಕಳೆದ 3-4 ದಿನಗಳಿಂದ ಸಹ 280,000 ಕ್ಯೂಸೆಕ್ ನೀರನ್ನು ಇವತ್ತು ಹರಿಬಿಟ್ರೆ ದಿನದ ದಿನಕ್ಕೆ ಏನು ಕೃಷ್ಣಾ ನದಿಯ ಒಂದು ಹೊರಹರಿವು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಏನು ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಕೂಡ ಹರಿತಾ ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ. ಅಂದರೆ ವಾಹನ ಸಂಚಾರಕ್ಕೆ ನಿರ್ಬಂಧ ಏರಿದರೂ ಸಹ ಕೆಲವು ವಾಹನ ಸವಾರರು ನೀರು ನಡುವೆ ಸಹ ಕಾರನ್ನು ತೆಗೆದುಕೊಂಡು ಬರ್ತಕ್ಕಂಥ ಕೆಲಸವನ್ನು ಕೂಡ ಈಗ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಏನು ಈಗಾಗಲೇ ಯಾದಗಿರಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಮಾಡಿದರೂ ಸಹ ಕೆಲವು ಜನರು ಕೂಡ ಉಚ್ಚಾಟ ಮೆರಿತಾ ಇರುವಂತಹ ಒಂದು ವಿಜುವಲ್ಸ್ ಕೂಡ ಈಗ ಸಿಕ್ಕಿರ್ತವೆ. ಯಾದಗಿರಿ ಜಿಲ್ಲೆಯಲ್ಲಿ ಹರಿತಕ್ಕಂತಹ ಕೃಷ್ಣಾ ನದಿಗೆ ಸುಮಾರು 35 ಹಳ್ಳಿಗಳು ಸಹ ಪ್ರವಾಹಕ್ಕೆ ಒಳಗಾಗ್ತಕ್ಕಂಥ ಹಳ್ಳಿಗಳು ಇರ್ತಕ್ಕಂಥದ್ದು. ಆ ಒಂದು ಹಳ್ಳಿಗಳಲ್ಲಿ ಈಗ ದಿನದಿಂದ ದಿನಕ್ಕೆ ಆತಂಕ ಕೂಡ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಯಾದಗಿರಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಗಡ್ಡೆಯಲ್ಲಿರ್ತಕ್ಕಂಥ ಜನರು ಸಹ ಸ್ಥಳಾಂತರ ಆಗಬೇಕು. ಜೊತೆಗೆ ನದಿ ತೀರಕ್ಕೆ ಯಾರು ಕೂಡ ತೆರಳಬಾರದು. ನದಿ ತೀರಕ್ಕೆ ಜನ ಮತ್ತು ಜಾನುವಾರು ತೆರಳದಂತೆ ಎಚ್ಚರಿಕೆ ವಹಿಸಿ ಎಂಬ ಒಂದು ಆದೇಶವನ್ನು ಸಹ ಈಗ ಯಾದಗಿರಿ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನು ಕೊಳ್ಳೂರು ಸೇತುವೆ ಸಂಪೂರ್ಣ ಮುಳುಗಡೆ ಅಂತ ತಲುಪಿರ್ತಕ್ಕಂಥದ್ದು. ವಾಹನ ಸಂಚಾರಕ್ಕೂ ಸಹ ನಿರ್ಬಂಧ ಏರಿರುವಂಥದ್ದು. ಕ್ಯಾಮರಾಮ್ಯಾನ್ ರವಿ ಜೊತೆ ಪರಶುರಾಮ್, ಮೈಕ್ ರೇಷನ್, ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.